ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ರಾ? ಎಲ್ಲ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ದುನಿಯಾ ವಿಜಯ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲಂ ಭೀಮಾ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಮೇಲೆ ರಿಯಾಕ್ಟ್ ಮಾಡಕ್ಕೊಡಿದೀನಿ. ಸೊ ಇನ್ನೇ ಆಗ್ತಾಡ, ಲೆಟ್ಸ್ ಗೋ. ಚೆನ್ನಾಗಿತ್ತು ಈ ಟ್ರೈಲರ್ ನೋಡಿದಾಗ ಅನ್ಸಿದ್ರೆ ಇದು ಕಂಪ್ಲೀಟ್ ಒಂದು ಆಕ್ಷನ್ ಪ್ಯಾಕ್ಡ್ ಒಂದು ಟ್ರೈಲರ್, ಒಂದು ಅಂಡರ್ ವರ್ಲ್ಡ್ ಜಾನರ್ ನ ಒಂದು ಟ್ರೈಲರ್, ಕ್ರೈಮ್ ಥ್ರಿಲ್ಲರ್ ಫಿಲಂ ಅಂತ ಹೇಳ್ಬೋದು. ನಂಗೆ ಇದು ನೋಡ್ಮೇಲೆ ಗೊತ್ತಾಗಿದೆ ಏನಂದ್ರೆ, ಇದರಲ್ಲಿ ಒಂದು ಭೀಮನ್ ಟೀಮು ಮತ್ತೊಂದು ಡ್ರ್ಯಾಗನ್ ಟೀಮ್ ಅಂತ ಒಂದು ಎರಡು ಗ್ಯಾಂಗ್ ಇರುತ್ತೆ. ಆ ಯಾವಾಗ ಅವರು ಒಬ್ರು ಮಧ್ಯೆ ಆಗಲ್ಲ. ಸೊ ಈಗ ಸಡನ್ ಒಂದು ಸಿಚುವೇಶನ್ ಹೇಗಿದೆ ಅಂದ್ರೆ, ಒಬ್ಬ ಮೇನ್ ಪೊಲೀಸು ಇನ್ನೂ ಬಂದಿಲ್ಲ, ಇನ್ಸ್ಪೆಕ್ಟರ್ ಬಂದಿಲ್ಲ. ಸೊ ಅವರಿಬ್ರು ಗ್ಯಾಂಗ್ ಮಧ್ಯೆ ಏನಾಗತ್ತೋ, ಏನ್ ಯುದ್ಧ ನಡೆಯುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಎಲ್ಲ ಒಬ್ಬ ತಲೆ ಕೆಡ್ಕೊಂಡು ಏನಾಗತ್ತೋ ಗೊತ್ತಿಲ್ಲ ಅಂತ ಹೇಳೋದ್ ನೋಡಿದ್ವಿ. ಅಂಡ್ ನೋಡ್ಬೋದು, ನನಗನ್ಸೋದು ಡ್ರ್ಯಾಗನ್ ಟೀಮ್ ನ ಒಬ್ಬ ವಿಲನ್ ಹೆಸರು ಬಲರಾಮ ಅಂತ ಇರ್ಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ತೋರಿಸಿದ್ರು ನೋಡಿ, ಅವರು ಬಲರಾಮ ಕ್ಯಾಟು ಡ್ರ್ಯಾಗನ್, ಬ್ಲಾಕ್ ಡ್ರ್ಯಾಗನ್ ಟೀಮ್ ನ ಬ್ಲಾಕ್ ಡ್ರ್ಯಾಗನ್ ಅಂತ ಇರ್ಬೇಕು. ಯಾಕಂದ್ರೆ ಕೇಕ್ ಅಲ್ಲಿ ಬರೀದಾರೆ ಬ್ಲಾಕ್ ಡ್ರ್ಯಾಗನ್ ಅಂತ ಆ ಟೀಮ್ ಲೀಡರ್ ಇರಬೇಕು. ಅಂಡ್ ನೋಡಿದಾಗ ಇಲ್ಲಿ ಇಬ್ರು ವಿಲನ್ಸ್ ಇದಾರೆ, ಒಬ್ರು ಅವ್ರು ಬ್ಲಾಕ್ ಡ್ರ್ಯಾಗನ್ ಆದ್ರೆ ಮತ್ತೊಬ್ರು ಈಗ ದಂಧೆ ಕುಡ್ದವನ ಅಲ್ಲ ತಂದೆ ಕುಡ್ದವನು ಅಂತ ಒಂದು ಡೈಲಾಗ್ ಹೇಳಿದ್ರು ನೋಡಿ. ಅದೊಂದು ಎಲ್ಲ ಈ ಫಿಲಮು ಅಷ್ಟೇ ನೋಡಿದಾಗ ಒಂದು, ಮತ್ತೆ ಇದು ಅಷ್ಟೇ, ಯಂಗ್ಸ್ಟರ್ಸ್ ಎಲ್ಲ ಒಂದು ಚಟಕ್ ಬಿಡಿದಾರೆ, ಒಂದು ಕೆಟ್ಟ ಒಂದು ಡ್ರಗ್ಸ್ ಆಮೇಲೆ ಏನೇನೋ ಒಂದು ನಶಲಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ. ಈಗ ಒಂದು ಯಂಗ್ಸ್ಟರ್ಸ್ ಅಂದ್ರೆ ಈಗ ಕಿಡಿಯ ಬೆಂಕಿ ಹಚ್ಚಿ ಉಡ್ಕೊಂಡ್ಬಿಡ್ತಾರೆ, ಯಾವ್ದಕ್ಕೂ ಹಿಟ್ ಆಗ್ತಾರೆ. ಸೊ ಒಂದು ಹೊಸ ಇಂಟರ್ಟೈನ್ ಮಾಡೋಣ ತರ ಇದನ್ನಿತ್ತು. ಇದ್ರ ಮಧ್ಯೆ ಒಂದು ಮರ್ಡರ್ ಕೂಡ ಆಗತ್ತೆ, ಒಂದು ಮರ್ಡರ್ ಕ್ರೈಮ್ ಥ್ರಿಲ್ಲರ್. ಅಲ್ಲಿ ಹೇಳಿದ್ರು ನೋಡಿ, ಸಾವ್ ಯಾರು ಮಾಡಿದ್ರು ಇದಾಗ್ಬೇಕು, ಅಲ್ಲಿ ಪೊಲೀಸ್ ತೋರಿಸಿದ್ದಾರೆ. ಅಂಡ್ ಮತ್ತೊಂದು ನಿಮಗೆ ತೋರಿಸಿದ್ದಾರೆ, ಯಾರು ಅಲ್ಲಿ ನಾಲ್ಕು ಜನ ಹೆಂಗಸು ಇಟ್ಕೊಂಡು ಕೈ ಇಟ್ಕೊಂಡಿರ್ತಾರೆ, ಟಕ್ ಅಂತ ಒಬ್ಬ ದೊಣ್ಣೆಯಲ್ಲಿ ಮೇನ್ ಪಾಯಿಂಟ್ ಕೊಡಿದ್ದಾರೆ ನೋಡಿ. ಆ ಒಬ್ಬ ಒಂದು ವಿಲನ್ ತೋರಿಸಿದ್ದಾರೆ, ಅದನ್ ಕ್ಯಾರೆಕ್ಟರ್ ಇದೆ. ಸೊ ಅದು ಅಷ್ಟೇ, ಆ ಮರ್ಡರ್ ಮಾಡಿದ್ದು ಅವರೇನು, ಅದನ್ನ ರೇಪ್ ಕೇಸ ಏನು, ಅದ್ ಯಾವ್ದರ ಮರ್ಡರ್ ಅಥವಾ ಗ್ಯಾಂಗ್ ಗಳು ರೋಲ್ಗಳು ಹೊಡೆದಿದ್ದು ಅದೇನು ಗೊತ್ತಿಲ್ಲ. ಸೊ ಅಂಡ್ ಮತ್ತೊಂದು ನೋಡ್ಬೋದು ನಾವು ಇಲ್ಲಿ, ನಾವು ಲವಿ ಮನು ಅವನು ನೋಡ್ಬೋದು, ಸಪ್ತಸಾಗರ ವಿಲನ್ ಮಾಡಿದಾರಲ್ಲ ಅವನು ನೋಡ್ಬೋದು. ಇದರಲ್ಲಿ ಅಷ್ಟೇ ಒಂದು ನೋಡಿದ್ರೆ ಒಂದು ಪೊಲಿಟಿಷಿಯನ್ ಇಲ್ಲಾಂದ್ರೆ ಒಬ್ಬ ಯಾವ್ದೋ ಒಂದು ದೊಡ್ಡ ಬಿಗ್ ಶಾಟ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಮ್ಯೂಸಿಕ್ ವಾಸ್ ಗುಡ್ ಅಂಡ್ ಎಂಡ್ ಅಲ್ಲಿ ಆಡಿ ಬಾ ಭೀಮಾ, ಮ್ಯೂಸಿಕ್ ಸಕಲಾಗಿದೆ. ನಂಗೆ ಒಂಥರ ಇಷ್ಟ ಬಿಜಿಎಂ, ಅದು ಚರಣ್ ರಾಜ್ ಮಾಡಿದ್ದು ಬರೀ ಸಕಲಾಗಿದೆ. ಏನ್ ನೋಡ್ಬೋದು ನಮ್ ದುನಿಯಾ ವಿಜಯ್ನ, ನಂಗೆ ಅನ್ಸೋದು ಇದು ಎರಡ್ ಶೇಡ್ ಅಲ್ಲಿ ನೋಡ್ಬೋದು. ಒಂದು ಪಕ್ಕ ಲೋಕಲ್ ಆಗಿ ತೋರಿಸ್ತೇವೆ, ಫಸ್ಟ್ ಮಚ್ಚೆದ್ಕೊಂಡು ಚಳಿಯಲ್ಲಿ ಹಿಂಗ್ ಮಾಡ್ತಾರಲ್ಲ ಕುಣಿಯೋದು, ಅದೊಂದು.
ಅಂಡ್ ಮತ್ತೊಂದು ಫುಲ್ ಒಂದು ಮಾಡರ್ನ್ ಆಗಿ ಒಂದು ವೆಸ್ಟರ್ನ್ ಸ್ಟೈಲ್ ಡ್ರೆಸ್ ಹಾಕೊಂಡು ಸ್ಟೈಲಿಶ್ ಆಗಿರೋದು ಎರಡು ಲುಕ್ಕು. ಅದು ಗೊತ್ತಿಲ್ಲ ಫಸ್ಟ್ ಲುಕ್ ಅಂದ್ರೆ ಐ ಮೀನ್ ಈ ಮಾಡರ್ನ್ ಆಗಿರೋದು ಅವರು ಇನಿಷಿಯಲ್ ಸ್ಟೇಜ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಆತರ ಆಡಿದ್ದು ಅದು ಅದರಿಂದನೇ ಆಮೇಲೆ ಆಮೇಲೆ ರೌಡಿ ಆಗಿದ್ದು ಅದೆಲ್ಲ ಏನು ಗೊತ್ತಿಲ್ಲ ನಮ್ಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗದೇನು ಅಂತ. ಅಂಡ್ ಲಾಸ್ಟ್ ಶಾರ್ಟ್ ನಾವು ನೋಡಿದ್ವಲ್ಲ ಹಿಂಗ್ ಬಗ್ಗೆ ಅದು ಅದು ಮತ್ತೆ ರಕ್ತದಲ್ಲಿ ಫುಲ್ ಮೈಯಲ್ಲ ಆಗಿರೋದು ಅದು ನಾನೇ ನಾನು ತಿಳಿದಿರೋ ಪ್ರಕಾರ ನಾನು ಕೇಳಿದ ಪ್ರಕಾರ ಅದೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಫೈಟಿನ ಒಂದು ಶಾರ್ಟ್. ಯಾಕಂದ್ರೆ ಯಾವ ಒಂದು ಇಮೇಜ್ ಫುಲ್ ವೈರಲ್ ಆಗಿತ್ತು ಇದರದ್ದು ಭೀಮಾ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಅವರ ಲುಕ್ ಫುಲ್ ಬ್ಲಡ್ ಶೆಡ್ ಅದೇ ಮೈ ಫುಲ್ ಧೂಳು ಬ್ಲಡ್ ಎಲ್ಲ ಆಗ್ಬಿಟ್ಟು ಹಿಂಗ್ ಅಪೋಸಿಷನ್ ಲೀಡರ್ ಜೊತೆ ಫೈಟ್ ಆಡೋದು ಇತ್ತು. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಒಂದು ದೊಡ್ಡ ಸಿನಿಮಾ ಬೇಕು ಅದು ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿಗೆ ಇಂತ ಒಂದು 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 ದೊಡ್ಡ ಸ್ಟಾರ್ ನಟ ರೈಟ್ ಆಗುವಂತ ಸಿನಿಮಾ ಬೇಕೇ ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪ್ರೆಸೆಂಟ್ ಸಿನಿಮಾ ಇದು ಸಿನಿಮಾ ಯಾವ್ದು ಓಡ್ತಾ ಇಲ್ಲ ಕನ್ನಡ ಸಿನಿಮಾ ಅಂಡ್ ತುಂಬಾ ಒಂದು ಒಂದು ಇದೊಂದು ಬೇಸರದ ಸಂಗತಿ ಇದು ಅದನ್ನು ಬೇಜಾರು. ಸೊ ದಿಸ್ ಫಿಲಂ ಮಸ್ಟ್ ವಿನ್ ಮೂವಿನ ಆಸೆ ಚೆನ್ನಾಗಿರಲಿ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ. ಚೆನ್ನಾಗಿತ್ತು ಅದರ ಡಿಫ್ರೆಂಟ್ ಆಗಿತ್ತು ಅಂಡ್ ಮ್ಯೂಸಿಕ್ ವಾಸ್ ಗುಡ್ ಎಲ್ಲ ಚೆನ್ನಾಗಿತ್ತು. ಅಂಡ್ ದುನಿಯಾ ಜಿ ಅವ್ರದ್ದು ಅಷ್ಟೇ ಅಲ್ಲೂ ಕೋಶ ಫುಲ್ ಅಂಡ್ ಇದು ನೋಡೋದು ಫುಲ್ ವೈಲೆನ್ಸ್ ಇದು ಎ ರೇಟ್ ಬಂದಿದೆ ಎ ರೇಟಿಂಗ್ ಕೊಟ್ಟಿದ್ರೆ ಅಂತ ಇದನ್ನು ಕೇಳಿದೆ ಅಂದ್ರೆ ಕಂಪ್ಲೀಟ್ ಬ್ಯೂಟಾಲಿಟಿ ಇದೇ ನೋಡ್ಬೋದು ತಲೆ ಒಂದು ಚರ್ಚ ಒಂದಿದಲ್ಲ ಓ ಮೈ ಗಾಡ್ ಒಂದ್ಸರಿ ಇನ್ನೊಂದು ಎಕ್ಸ್ಪ್ರೆಷನ್ ಒಂದು ಬಂತು ಆ ತರ ಒಂದು ಬ್ಯೂಟಾಲಿಟಿ ಇದೆ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಸಲಗಾದಲ್ಲೂ ಇವರು ಒಂದು ಒಂದು ಮೋಡಿ ಮಾಡಿದ್ರು ಅದು 100 ದಿನ ಓಡಿತ್ತು ಅದು ಜಸ್ಟ್ 2 ಇಯರ್ಸ್ ಬ್ಯಾಕ್ ಐ ಡೋಂಟ್ ರಿಮೆಂಬರ್ ದ ಇಯರ್ ಸಾರಿ ಅದೇ ಅದು ಆಟೆ ಇಂತ ಇತ್ತೀಚೆಗೆ ಇದು 100 ದಿನ ಓಡಿದೆ ಅಂದ್ರೆ ಈ ಸಿನಿಮಾನು ಒಳ್ಳೆ ಓಡ್ಬೋದು ಅದು ಫ್ಯಾನ್ಸ್ ಫ್ಯಾನ್ ಬೇಸ್ ಕೂಡ ಅಷ್ಟೇ ಇದೆ ಅಂಡ್ ಸಿನಿಮಾ ಚೆನ್ನಾಗಿದೆ ಡೆಫಿನೆಟ್ಲಿ ಫಿಲಂ ಮತ್ತೊಂದು ಸಲ 100 ಡೇಸ್ ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ಸೊ ದಟ್ಸ್ ಆಲ್ ಗೈಸ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥವಾ ಬೆಲ್ ಐಕಾನ್ ಒತ್ತಿ ನಾನು ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತಾನೆ ಇರ್ತೀನಿ. ಬಾಯ್.